ಹಲೋ ಫ್ರೆಂಡ್ಸ್, ಇವತ್ತು ಸಾಫ್ಟ್ ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಒಂದು ಲೋಟ ಅಕ್ಕಿ ತೊಳ್ಕೊಂಡಿದ್ದೀನಿ ಸಣ್ಣ ಲೋಟದಲ್ಲಿ. ಅದಕ್ಕೆ ಮೂರೂವರೆ ಲೋಟ ನೀರು ಹಾಕಿ ಅದನ್ನ ಮಾಮೂಲು ಅನ್ನ ಬೇಯಿಸ್ಕೋಬೇಕು. ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕೋಬೇಕು. ಒಂದು ಚಮಚ ತುಪ್ಪ ಹಾಕಿ, ಸಾಸಿವೆ, ಉದ್ದಿನ ಬೇಳೆ, ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿ ಅದೆಲ್ಲ ಚೆನ್ನಾಗಿ ಕೆಂಪಾದ ಮೇಲೆ ಹಿಂಗು ಹಾಕಿ, ತುಂಡು ಮಾಡಿಟ್ಟಿರೋ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಅವುಗಳನ್ನ ಹಾಕಬೇಕು. ಅದೊಂದು ಎರಡು ನಿಮಿಷ ಹುರ್ಕೊಂಡ್ರೆ ಪರಿಮಳವಾಗಿರುತ್ತೆ. ಆಮೇಲೆ ಅನ್ನ ಬಿಸಿ, ಅನ್ನ ಓಪನ್ ಮಾಡ್ತಿದ್ದಂಗೆ ಅದಕ್ಕೆ ಹಾಕಿ ಚೆನ್ನಾಗಿ ಮಗಚಿಬಿಡ್ಬೇಕು. ಅನ್ನ ಬಿಸಿ ಇರುವಾಗಲೇ ಒಂದು ಅರ್ಧ ಲೋಟ ಹಾಲು ಹಾಕಿ ಈ ಒಗ್ಗರಣೆಗಳು ಹಾಕಿ ಚೆನ್ನಾಗಿ, ಉಪ್ಪು ಹಾಕೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಅದು ಸಾಫ್ಟಾಗಿರುತ್ತೆ ಅನ್ನ ಮಾಡಿದ ಕೂಡಲೇ. ಮಾಡಿದ್ರೆ ಸ್ವಲ್ಪ ನೀರು ಇರುತ್ತೆ, ಸೊ ಹಾಲು ನೀರು ಸೇರಿ ಅದನ್ನು ಚೆನ್ನಾಗಿ ಮಗಚಿದ್ರೆ ಸಾಫ್ಟಾಗಿ ಬಂದ್ಬಿಡೋದು. ಅದು ಕಡೆಯ ತನಕನೂ ಸಾಫ್ಟೇ ಇರುತ್ತೆ, ಆರಿದ್ರೂ ದಪ್ಪ ಗಟ್ಟಿಯಾಗಲ್ಲ. ಹಂಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಅದು ಚೆನ್ನಾಗಿ ಆರಿದ ಮೇಲೆ ಅದಕ್ಕೆ ಒಂದು ಕಪ್ ಮೊಸರು, ಅದೆಲ್ಲ ಬೇಕಾದಷ್ಟು ಮೊಸರು ನಿಮಗೆ ಬೇಕಾದಂಗೆ, ಒಂದು ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಗಚ್ಕೊಂಡು ಅದಕ್ಕೆ ಮೇಲೆ ನಾನಿವತ್ತು ದಾಳಿಂಬೆ ಹಾಕಿದ್ದೀನಿ. ಬೇಕಾದರೆ ಸೌತೆಕಾಯಿ ಹಾಕ್ಕೋಬೋದು, ದ್ರಾಕ್ಷಿ ಬೇಕಾದ್ರೆ ಹಾಕ್ಕೋಬೋದು. ಅದು ಅವ್ರವ್ರಿಗೆ ಮನೇಲಿ ಏನು ಫ್ರೂಟ್ಸ್ ಇದೆಯೋ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಆಗಿದೆ, ಟೇಸ್ಟಿ ಆಗಿದೆ ಮೊಸರನ್ನು ತಯಾರು. ಥ್ಯಾಂಕ್ ಯು. ಪಿಕ್ನಿಕ್ಕೆಲ್ಲ ಹೋದಾಗ ಈ ಥರ ಮೊಸರನ್ನು ಮಾಡಿಕೊಂಡ್ರೆ ಅದು ತುಂಬ ಹಾಲಾಕಿ ಕಡೆಗೆ ಒಂದೇ ಒಂದು ಸೌಟು ಮೊಸರಾಕಿ ಕಲಸಿಟ್ಬಿಟ್ರೆ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡುವಾಗ ಜಸ್ಟ್ ಸೆಟ್ಟಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಪಿಕ್ನಿಕ್ ಹೋದಾಗ ಆ ಥರ ಮಾಡ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. Thank you.